ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ನಮ್ಮ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ವೆ? ಹಾಗಾದರೆ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಹತ್ತಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕವನದ ಶೀರ್ಷಿಕೆ ಕಾಣುವ ದೇವರು ನೀನಮ್ಮ. 9 ತಿಂಗಳು ಭಾರ ಹೊತ್ತು ಜಗಕ್ಕೆ ತೋರಿಸಿದೆ ಎನ್ನ. 9 ತಿಂಗಳು ಭಾರ ಹೊತ್ತು ಜಗಕ್ಕೆ ತೋರಿಸಿದೆ ಎನ್ನ. ವಿದ್ಯೆ ಕೊಟ್ಟು ಬುದ್ಧಿ ಕಲಿಸಿ ಜನಕ್ಕೆ ಪರಿಚಯಿಸಿದೆ ನನ್ನ. ವಿದ್ಯೆ ಕೊಟ್ಟು ಬುದ್ಧಿ ಕಲಿಸಿ ಜನಕ್ಕೆ ಪರಿಚಯಿಸಿದೆ ಎನ್ನ. ಅಮ್ಮ ಕಾಣುವ ದೇವರು ನೀನಮ್ಮ. ಅಮ್ಮ ಕಾಣುವ ದೇವರು ನೀನಮ್ಮ. ಹಿಂದೆ ನಿಂತು ಬೆನ್ನು ತಟ್ಟಿ ಮುಂದೆ ನಿಲ್ಲಲು ಕಲಿಸಿದೆ. ಹಿಂದೆ ನಿಂತು ಬೆನ್ನು ತಟ್ಟಿ ಮುಂದೆ ನಿಲ್ಲಲು ಕಲಿಸಿದೆ. ತನ್ನೊಳಗೆ ಅಳುಕು ಇದ್ದರೂ ಧೈರ್ಯ ತುಂಬಿ ಮುನ್ನಡೆಸಿದೆ. ತನ್ನೊಳಗೆ ಅಳುಕು ಇದ್ದರೂ ಧೈರ್ಯ ತುಂಬಿ ಮುನ್ನಡೆಸಿದೆ. ಅಮ್ಮ ಕಾಣುವ ದೇವರು ನೀನಮ್ಮ. ಅಮ್ಮ ಕಾಣುವ ದೇವರು ನೀನಮ್ಮ. ಬಡತನವಿದ್ದರೂ ಹಸಿವು ನೀಗಿಸಿ ಜೀವನವೆಂಬ ಪಾಠ ಕಲಿಸಿದೆ. ಬಡತನವಿದ್ದರೂ ಹಸಿವು ನೀಗಿಸಿ ಜೀವನವೆಂಬ ಪಾಠ ಕಲಿಸಿದೆ. ನಗುವಿನಲ್ಲಿಯೇ ನೋವು ಮರೆಸಿ ಬದುಕಿನ ದಾರಿ ತೋರಿಸಿದೆ. ನಗುವಿನಲ್ಲಿಯೇ ನೋವು ಮರೆಸಿ ಬದುಕಿನ ದಾರಿ ತೋರಿಸಿದೆ. ಅಮ್ಮ ಕಾಣುವ ದೇವರು ನೀನಮ್ಮ. ಅಮ್ಮ ಕಾಣುವ ದೇವರು ನೀನಮ್ಮ. ಮಳೆಗೆ ಮನೆ ಸೋರುತ್ತಿದ್ದರೂ ಕೊಡೆ ಹಿಡಿದು ಎನ್ನ ಹಿತವ ಬಯಸಿದೆ. ಮಳೆಗೆ ಮನೆ ಸೋರುತ್ತಿದ್ದರೂ ಕೊಡೆ ಹಿಡಿದು ಎನ್ನ ಹಿತವ ಬಯಸಿದೆ. ಕೊರೆವ ಚಳಿಯಲ್ಲಿ ನಡುಗುತ್ತಿದ್ದರೂ ಎದೆಗಪ್ಪಿ ಬೆಚ್ಚನೆ ಒಣಗಿಸಿದೆ. ಕೊರೆವ ಚಳಿಯಲ್ಲಿ ನಡುಗುತ್ತಿದ್ದರೂ ಎದೆಗಪ್ಪಿ ಬೆಚ್ಚನೆ ಒಣಗಿಸಿದೆ. ಅಮ್ಮ ಕಾಣುವ ದೇವರು ನೀನಮ್ಮ. ಅಮ್ಮ ಕಾಣುವ ದೇವರು ನೀನಮ್ಮ.